ಒಂದು ಕಾಮಿಡಿ ಕಿಲಾಡಿಗಳು ಎಲ್ಲರೂ ಹಳ್ಳಿಯಲ್ಲಿ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಭಟ್ರ ಸರ್ ಜಿಜಿ ಏ ಸೂರಿ ಇಲ್ಲಿ ನೋಡಿ, ನಾವು ಪಂಚತಂತ್ರ ಬಗ್ಗೆ ಮಾತಾಡ್ತಾ ಇದ್ದಂಗೆ ಭಟ್ರ ಸರ್ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ಸರ್, ಪಂಚತಂತ್ರ ಬಗ್ಗೆ ಏನಂತೀರಾ? ಅದಕ್ಕೂ ಮೊದಲು ನಿಮ್ಮಿಬ್ಬರಿಗೂ ಒಂದು ನಮಸ್ಕಾರ ಹಾಕಕ್ಕೆ ಇಷ್ಟಪಡ್ತೇನೆ. ಕಾಮಿಡಿ ಕಿರಾಟಿಗಳಲ್ಲಿ ಕಂಟೆಸ್ಟೆಂಟ್ಗಳಾಗಿದ್ರಿ, ಈಗ ದಂಪತಿಗಳಾಗಿದ್ರಿ, ನಿಮ್ಗೆ ಶುಭ ಹಾಕಿ ಈ ವೇದಿಕೆಯಲ್ಲಿ. ಪಂಚತಂತ್ರ March 29 ರಿಲೀಸ್ ಆಗ್ತಿದೆ. ಬಯಲುಸೀಮೆ ಬೆಳಗಾವಿ ಜನತೆಗೆ ಒಂದು ಕೋರಿಕೆ ನಂದು, ಇದನ್ನ ದೊಡ್ಡ ಮೈಲಿಗಲ್ಲಾಗಿ ನಡಬೇಕು. ಯಾಕಂದ್ರೆ ಅದಾಗತ್ತ ಸಿನಿಮಾ ಇದೆ, ನೀವು ನೋಡಿ ಆನಂದಿಸಿ ಹೊಸಬ್ರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾದ್ರೆ ಎಲ್ಲ ನಮ್ಮ ಬೆಳಗಾವಿ ಟೀಮ್ನ ಕರ್ಕೊಂಡು ನಾವು ಥಿಯೇಟರ್ ಅಲ್ಲಿ ಸಿಗ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಬೆಳಗಾವಿ, ಜೈ ಪಂಚತಂತ್ರ, ಜೈ ಪಂಚತಂತ್ರ. ಯಾ ಬೆಸ್ಟ್, ಯಾ ಬೆಸ್ಟ್. ಥ್ಯಾಂಕ್ ಯು. ಹಬ್ಬಾ, ಅದಿರ್ಲಿ, ಏನೋ ಹೇಳಕ್ ಬಂದ್ರಿ ಅಷ್ಟ್ರಲ್ಲಾಗ್ಲೇ ಭಟ್ರ ಸರ್ ಫೋನ್ ಬಂದ್ಬಿಡ್ತು. ಏನ್ ಹೇಳಕ್ ಬಂದ್ರಿ? ಏನಿಲ್ಲ ಕಣ, ಅವ್ರ ಬಗ್ಗೆನೇ ಹೇಳಕ್ ಬಂದೆ ಭಟ್ರ ಬಗ್ಗೆ. ಹೇಳಿ ಭಟ್ರು. ನೋಡಪ್ಪ, ನಿಮ್ ಕಾಮಿಡಿ ಕಿಲಾಡಿಗಳನ್ನ ಕರ್ನಾಟಕದ ಜನತೆ ಎಲ್ಲರೂ ಕೇಳ್ತಾವ್ರೆ, ಆದ್ರೆ ನಿಮ್ಮನ್ನ ಎಲ್ಲಾ ಕಡೆ ಹೆಂಗಪ್ಪ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಂಚತಂತ್ರ ಅನ್ನೋ ಒಂದು ತಂತ್ರ ಒಳಿತು. ಪಂಚತಂತ್ರದಿಂದ ನಿಮ್ಗೊಂದು ಟ್ರಾವೆಲ್ ಪ್ಯಾಕೇಜ್ ಕೊಡ್ತೀವಿ ಕಣ, ಪಂಚತಂತ್ರ ಟ್ರಾವೆಲ್ ಪ್ಯಾಕೇಜ್ ಅಂತ. ನೀವೆಲ್ಲರೂ ಕರ್ನಾಟಕದ ತುಂಬಾ ಎಲ್ಲ ಹೋಗಬೇಕು, ಕರ್ನಾಟಕದ ಕಾಲೇಜ್ ಮನೆ ಮನೆ, ಮತ್ತೆ ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ವಿಸಿಟ್ ಮಾಡಿ ನಮ್ಮ ಪಂಚತಂತ್ರ ಸಿನಿಮಾದ ಬಗ್ಗೆ ಹೇಳಿ, ನೀವು ಅವ್ರನ್ನ ಎಷ್ಟು ನಗ್ಸಕ್ ಸಾಧ್ಯನೋ ಅಷ್ಟು ನಗಿಸಿ ಅಂತ ಒಂದು ಟ್ರಾವೆಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಆ ಟ್ರಾವೆಲ್ ಪ್ಯಾಕೇಜ್ ಅಲ್ಲಿ ತಾನೇ ನಾವು ಹೋಗ್ತಾ ಇರೋದು. ಅದರಲ್ಲೂ ಕೂಡ ಸೂಪರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲ ಮನೆಗಳಲ್ಲಿ ನಗಿಸಿದ್ದಾರೆ ಈ ಪಂಚತಂತ್ರ. ಒಂದಂತೂ ಸಮಾಧಾನಪ್ಪ, ಈ ಪಂಚತಂತ್ರ ಟ್ರಾವೆಲ್ ಸುತ್ತಾಕೊಂಡ್ ಬರೋ ಅಷ್ಟ್ರಲ್ಲಿ ಸೊಟ್ಟಗಿರೋ ಸೂರ್ಯ ನೆಟ್ಟಗ್ ಆಗ್ತಾನೇನೋ ನೋಡ್ಬೇಕು ನಾವು. ಅದು ಈ ಬಿಸಿಲಿನ ಪ್ರಭಾವ, ಉತ್ತರ ಕರ್ನಾಟಕದ ಪ್ರಭಾವ, ಅವನ್ ನೆಟ್ಗ್ ಆಗದೆ ಇದ್ರು ಆಗುತ್ತೆ. ಅವನ್ ಸರಿ, ನಮ್ ಟ್ರಾವೆಲ್ ಎಲ್ಲಿಂದ ಶುರು ಆಗಿ ಈಗ ಎಲ್ಲಿವರೆಗೂ ಬಂದ್ ನಿಂತಿದೆ? ದಾವಣಗೆರೆ, ಆಮೇಲೆ ಹಾವೇರಿ, ಆಮೇಲೆ ಕಿತ್ತೂರು, ಆಮೇಲೆ ಹುಬ್ಬಳ್ಳಿ, ಆಮೇಲೆ ಧಾರವಾಡ, ಆಮೇಲೆ ಬೆಳಗಾವಿ, ಆಮೇಲೆ ನೆಕ್ಸ್ಟ್ ಹೊಸಪೇಟೆ, ನೆಕ್ಸ್ಟ್ ಬಳ್ಳಾರಿ. ಹಿಂಗೆ ಒಂದು ಕರ್ನಾಟಕದ ಅರ್ಧ ಭಾಗವನ್ನ ಸುತ್ತಾಕೊಂಡು ಬೆಂಗಳೂರಿಗೆ ಸೇರ್ಕೋತೀವಿ. ಅಷ್ಟು ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ಹಾಗಾದ್ರೆ ಯಾರು ಕೂಡ ಮರೀದಲೇ ನಮಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನೋ ಸರ್ ಎಂಥ ರೆಸ್ಪಾನ್ಸ್ ಕಣು. ಜನಗಳು ಎಷ್ಟು ಪ್ರೀತಿ ಮಾಡ್ತಾವ್ರೆ, ಎಷ್ಟು ನಮ್ಮನ್ನು ಆಧಾರದಿಂದ ಸ್ವಾಗತ ಮಾಡ್ತಾವ್ರೆ. ನಾವು ಸ್ವಲ್ಪ ತವ್ರ ಜೊತೆ ಬೆರೆತು ಬಿಟ್ರೆ ಸಾಕು, ಅವ್ರ ಮನೆ ಜೋಳದ ರೊಟ್ಟಿ ಪಲ್ಯ ಉಂಡ್ಕಂಡೇ ಹೋಗ್ಬೇಕು. ಉಣ್ಣಾಕ್ ಬನ್ನಿ, ಉಣ್ಣಾಕ ಈ ಪ್ರೀತಿ ನಮ್ಗೆ ಎಲ್ಲೋ ಸಿಗುತ್ತೆ. ಈಗ ಉಣ್ಣಕ್ ಬರ್ಬೇಕು ಅಂತ ಹೇಳೋದನ್ನ ಬಿಟ್ಟು ಸಿನಿಮಾ ನೋಡಕ್ ಬರ್ಬೇಕು ಅಂತ ಅದೇ ಸ್ಟೈಲ್ ಅಲ್ಲಿ ಹೇಳಿ. ನಾವು ಇವಾಗ ಉಣ್ಣಕ್ ನೀವ್ ಹೆಂಗ್ ಕರಿತೀರ ಹಂಗ ನಾವು ಸಿನಿಮಾ ನೋಡಕ್ ಬರ್ತದೆ. ಪಂಚತಂತ್ರ ಸಿನಿಮಾ ನೋಡಕ್ ಬರ್ಬೇಕು ಸಿನಿಮಾ. ಪಂಚತಂತ್ರ ನಿಮ್ ಮುಂದೆ ಇದೇ ತಿಂಗಳು 29 ಥಿಯೇಟರ್ ಬರ್ತಾ ಇದೆ. ಕನ್ನಡ ಸಿನಿಮಾನ ಬೆಳೆಸೋಣ, ಉಳಿಸೋಣ. ಪೈರಸಿ ಬೇಡವೇ ಬೇಡ. ಹಾಗಾದ್ರೆ ಬನ್ನಿ, ಈಗಲೇ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಹೋಗೋಣ. ಜೈ ಪಂಚತಂತ್ರ, ಯಸ್. ಜೈ ಪಂಚತಂತ್ರ, ಯಸ್.